ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ದುರಂತ ಕರ್ನಾಟಕ ರಾಜ್ಯದಂತ ಒಂದು ಪ್ರಗತಿಶೀಲ ರಾಜ್ಯದಲ್ಲಿ ಸಿಡಿ ಟೇಪು ಪೆನ್ ಡ್ರೈವು ಇವೆಲ್ಲ ಬರಬಾರ್ದಾಗಿತ್ತು, ಬಂದುಬಿಟ್ಟಿದೆ. ಜನ ತೀರು ಮಾತಾಡ್ಕೊಳ್ತಾರೆ. ಯಾರು ಈಗ ನರೇಂದ್ರ ಮೋದಿ ಅವರು ಹೇಳಲಿಕ್ಕೆ ಮಾಡಲಿಕ್ಕೆ ಮೀನು ಮಾಂಸ ಮುಸಲ್ಮಾನ್ ಮಂಗಳಸೂತ್ರ ಇವೆ. ಆದರೆ ಇವ್ರು ಯಾರು ಕರೆದಿದ್ರಂತೆ ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ನವಾಜ್ ಶರೀಫ್ ಹತ್ರ ಹೋಗಿ ಬಿರಿಯಾನಿ ತಿಂದುಬಿಟ್ಟು ಒಬ್ಬ ಕರೀದೇನೆ ಹೋಗ್ಬಿಟ್ಟಿದ್ರಲ್ಲ. ಲಾಲ್ ಕೃಷ್ಣ ಅದ್ವಾನಿನವರು ಜಿನ್ನಾ ಅವರ ಮಜಾರ್ಗೆ ಹೋಗಿ ಅಲ್ಲೋಗಿ ಜಿನ್ನಾ ಅವರ ಮಜಾರ್ಗೆ ಹೋಗಿ ಅವ್ರ ಜಾತ್ಯಾತೀತ ನಾಯಕ ಅಂತೇಳಿ ಹೊಗಳು ಬಂದರು. ಆದ್ದರಿಂದ ಯಾರು ಪಾಕಿಸ್ತಾನದ ಮೇಲೆ ಭಾಳ ಪ್ರೀತಿ ಅನ್ನೋದು ನರೇಂದ್ರ ಮೋದಿ ಅವರು ಶೆರ್ವಾನಿ ಹಾಕ್ಕೊಂಡ್ರು ಅವ್ರಿಗೆ ಗೊತ್ತಾಗುತ್ತೆ. ಅವಿದ್ಯಾವಂತರ ಕೈಯಲ್ಲಿ ಪ್ರಣಾಳಿಕೆ ಹೋದರೆ ಈ ಹೇಳಿಕೆಗಳು ಬರಬಹುದು. ಯಾವುದೇ ವಿದ್ಯಾವಂತರ ಕೈಗೆ ಪ್ರಣಾಳಿಕೆ ಹೋದರೂ ಹೇಳಲಿಕ್ಕಾಗೋದಿಲ್ಲ. ನಮ್ಮ ಪ್ರಣಾಳಿಕೆ 46 ಪೇಜಿನ ಪ್ರಣಾಳಿಕೆ. ಯಾವ ಪೇಜಲ್ಲಿ ಆ ಧರ್ಮಾಧಾರಿತ ಅನ್ನೋದು ತೋರಿಸ್ಬಿಡಲಿ, ನಾನು ಇವತ್ತು ಗುಲಾಮನಾಗಿರ್ತೇನೆ. ಒಂದೇ ಒಂದು ಪೇಜಲ್ಲಿ ಒಂದೇ ಒಂದು 5, 6, 7 ಪಾಯಿಂಟ್ಸಲ್ಲಿ ಇದೆ ಇವೆಲ್ಲ. ಯಾವುದೇ ಧರ್ಮಾಧಾರಿತ ಮೀಸಲಾತಿ ಅದರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. ಸಂವಿಧಾನದಲ್ಲಿ ಧರ್ಮಾಧಾರಿತ ಜಾತಿ ಆಧಾರಿತ ಮತ್ತು ಭಾಷಾ ಆಧಾರಿತ ಇಲ್ಲ. ಅದು ಭಾಳ ಸ್ಪಷ್ಟವಾಗಿದೆ. ದ ಎಸೆನ್ಸ್ ಸಂವಿಧಾನದ ಆಶಯಗಳೇನು ಅನ್ನೋದಿದ್ದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಅಂತ. ಅದನ್ನು ಇಂಗ್ಲೀಷಲ್ಲಿ ಅಮೆರಿಕಾದಲ್ಲೂ ಇದೆ, ಅಫರ್ಮೇಟಿವ್ ಆ್ಯಕ್ಷನ್. ಮತಾಂತರಿಗೆ ಬೆಂಬಲ ಕೊಟ್ಟಿದ್ದು ಯಾರು ಹೇಳಿ? ಕಾಶ್ಮೀರ್ ಶ್ರೀನಗರದ ಜಮ್ಮುವಿನಲ್ಲಿ ಚುನಾವಣೆ ಆದ ನಂತರ ಮೆಹಬೂಬಾ ಮುಫ್ತಿ ಅವ್ರ ಜೊತೆ ಒಂದು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದ್ರು. ಅಲ್ಲಿ ಒಂದು ಅಲಯನ್ಸ್ ಕೂಡ ಇತ್ತು. ಚುನಾವಣೆ ಆದ ತಕ್ಷಣವೇ ಮುಫ್ತಿ ಮೊಹಮ್ಮದ್ ಮೆಹಬೂಬಾ ಮುಫ್ತಿ ಅವರು ಪಾಕಿಸ್ತಾನಕ್ಕೆ ಧನ್ಯವಾದಗಳು ಹೇಳಿದರು. ಭಾರತೀಯ ಜನತಾ ಪಾರ್ಟಿಯವರು ಉಸಿರಾಡಲಿಲ್ಲ, ಅಂದರೆ ಅವರು ಶಾಮೀಲಾಗಿದ್ದಾರಲ್ಲ. ಆದ್ದರಿಂದ ನಮಗೆ ಹೇಳೋದು ಬೇಕಾಗಿಲ್ಲ. ನಮ್ಗೆ ಎಲ್ಲ ಧರ್ಮವೂ ಸಮಾನ, ಎಲ್ಲ ಜಾತಿಯೂ ಸಮಾನ, ಎಲ್ಲ ಭಾಷೆಯೂ ಸಮಾನ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಧರ್ಮಾಧಾರಿತ ರಾಜಕಾರಣ ಮಾಡೋದು ಬೇಕಾಗೇ ಇಲ್ಲ. 75 ವರ್ಷಗಳ 139 ವರ್ಷ ಆಗಿದೆ ಈ ದೇಶದಲ್ಲಿ. ನಾವೆಲ್ಲೂ ಸಹ ಆ ಥರ ಮಾಡಿದರೆ ಈ ದೇಶ ಇಷ್ಟು ಮುಂದೆ ಬರ್ತಾ ಇರಲಿಲ್ಲ. ಅವ್ರಿಗೆ ಮಾತ್ರ ಡ್ಯಾಮ್ ಲೆಕ್ಕ ಹೇಳಿದೆ, 11% ನಿಮಗೆ ಸಾಕ್ಷರತೆ ಇತ್ತು ನಮ್ಮ 1947 ಇಸ್ವಿನಲ್ಲಿ. 2014 ಬಂದಾಗ 74% ಸಾಕ್ಷರತೆ ಬಂದಿತ್ತು. 47 ಇಸ್ವಿನಲ್ಲಿ 16 ಯೂನಿವರ್ಸಿಟಿಗಳಿತ್ತು, ಇವತ್ತು 560 ಯೂನಿವರ್ಸಿಟಿಗಳಿದೆ. ಆದ್ದರಿಂದ ನಮಗೆ ಅದು ಬೇಕಾಗಿಲ್ಲ. ನಾವು ಅಭಿವೃದ್ಧಿಯಲ್ಲಿ ಮತ್ತು ಜನಸಾಮಾನ್ಯರನ್ನ ಬಡತನ ರೇಖೆ ಮೇಲೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸುಳ್ಳಿನ ಫ್ಯಾಕ್ಟ್ರಿ ನೀವು ಇಟ್ಕೊಂಡಾಗ ಸುಳ್ಳು 100 ಸಲ ಹೇಳಿದಾಗ ಎಲ್ಲೋ ಸತ್ಯ ಇರ್ಬೋದು ಅಂತ ಜನ ನಂಬ್ತಾರೆ. ಈಗ ಜನಕ್ಕೆ ಗೊತ್ತಾಗಿದೆ, ಜನರನ್ನ ರೀಚ್ ಆಗಿದೆ. ನೀವು ಆ ಪಾರ್ಟಿ ಸುಳ್ಳು ಹೇಳಿದ್ರೆ 20 ದಿನಕ್ಕೆ 3 ಡ್ರೆಸ್ ಹಾಕೊಂಡು ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಕೊಂಬು ಕಹಳೆನೆಲ್ಲ ಇಟ್ಕೊಂಡು ಸುಳ್ಳು ಹೇಳಿದರೆ ಎಲ್ಲೋ ನಂಬ್ತಾರೆ. ಯಾಕಂದರೆ ನಿಮ್ಗೆ ಅದು ಗೊತ್ತಲ್ಲ, ಮದಾರಿ ಅಂತೇಳಿ ಅವರು ಡಂಬರು ಬಾರಿಸಿದ್ರೆ ಎಲ್ಲ ಸೇರ್ತಾರೆ. ದೇವ್ರು ತೋರಿಸ್ತೀನಿ ಅಂದರೆ ಬಂದು ನಿಂತ್ಕೊಂಡಿರ್ತಾರೆ ಜನ. ಮುಂದೆ ನಾನು ಹೇಳಲ್ಲ, ಅದು ಪಿಕ್ಚರಲ್ಲಿ ಭಾಳ ಚೆನ್ನಾಗಿದೆ ಡೈಲಾಗ್. ನಾವು 28 ಸೀಟಲ್ಲೂ ಭಾಳ ಚೆನ್ನಾಗಿದ್ದೀವಿ. 28 ಸೀಟಲ್ಲೂ ನಾವು ಒಳ್ಳೆ ಹೋರಾಟ ಮಾಡಿರೋದ್ರಿಂದ ಅನುಕೂಲ ಜಾಸ್ತಿ ಇದೆ.
28 ಗೆಲ್ತಿ. ಅವರು ಅವ್ರದ್ದು ಆಯ್ತಲ್ಲ, ಒಂದ್ಸಲಿ ಕೊಟ್ಟರು ಅವಕಾಶಗಳು ಕೊಟ್ಟರು, ಅವಕಾಶಗಳು ಕೊಟ್ಟ ಮೇಲೆ ಅವ್ರು ಏನು ಮಾಡಿದ್ದಾರೆ ಅಂತೇಳಿ ಜನಸಾಮಾನ್ಯರಿಗೆ ಗೊತ್ತಾಗಿದೆ. ಆದ್ದರಿಂದ ಕಾಂಗ್ರೆಸ್ದೇ ಸರಿ ಅಂತೇಳಿ ಜನ ವೋಟ್ ಮಾಡ್ತಕ್ಕಂಥ ಸ್ಥಿತಿ ಭಾರತೀಯ ಜನತಾ ಪಾರ್ಟಿಯವರೇ ತಂದುಕೊಟ್ಟಿದ್ದಾರೆ, ನಾವಲ್ಲ, ಭಾರತೀಯ ಜನತಾ ಪಾರ್ಟಿಯವರೇ ತಂದುಕೊಟ್ಟಿದ್ದಾರೆ. ನಾವು ನಮಗೆ ಆಳ್ಲಿಕ್ಕೆ ಆಗೋದಿಲ್ಲ, ಕಾಂಗ್ರೆಸ್ ಅವರೇ ಆಳೋದ್ರ ವಾಸಿ ಅಂತೇಳಿ. ಧಾರವಾಡದಲ್ಲಿ ನಾನು ಹೇಳಿದ್ನಲ್ಲ 28 ಬರುತ್ತೆ, ಧಾರವಾಡ ಕೂಡ 28 ಬರುತ್ತೆ. ಈಗ ನೋಡಿ, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಅದು ಪ್ರಬಲ ಜಾತಿಯ ಪಕ್ಷಗಳು. ಅದರರ್ಥ ನಾವು ಮಾತ್ರ ಪ್ರಬಲ ಜಾತಿಗಳಿಲ್ಲ ಅಂತಲ್ಲ, ನಾವು ಎಲ್ರಿಗೂ ಸಹ ಸರಿಸಮಾನದ ಅವಕಾಶಗಳನ್ನ ಕೊಟ್ಟಿರೋದ್ರಿಂದ ನಮ್ಮ ಮೇಲೆ ಜಾಸ್ತಿ ನಂಬಿಕೆ ಇರುತ್ತೆ. ಅದು ಪ್ರಬಲವಾಗಿರ್ತಕ್ಕಂಥದ್ದು ದಕ್ಷಿಣ ಕರ್ನಾಟಕದಲ್ಲಿ, ಅದು ಇಟ್ಸ್ ಎ ಫಾರ್ಮಿಡಬಲ್ ಅಲಯನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ನೋಡಿ, ಅದನ್ನು ಒಪ್ಕೋಬೇಕಾಗುತ್ತೆ. ಅಲಯನ್ಸ್ ಇಸ್ ಎ ವೆರಿ ಪವರ್ಫುಲ್ ಅಲಯನ್ಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.